ಹೆಚ್ಚಳವಾಗ್ತಿದ್ರು ಜನ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಜನರ ಬೇಜವಾಬ್ದಾರಿಯಿಂದ ರಾಜ್ಯದಲ್ಲಿ ಕೊರೋನಾ ಆತಂಕ ಮನೆ ಮಾಡಿದೆ. ಮಾಸ್ಕ್ ಧರಿಸಿಲ್ಲ, ಸಾಮಾಜಿಕ ಅಂತರವಂತೂ ಇಲ್ಲವೇ ಇಲ್ಲ. ಮಾಸ್ಕ್ ಧರಿಸದೆ ಓಡಾಡ್ತಾ ಇದ್ದಾರೆ ಮೆಟ್ರೋ ಪ್ರಯಾಣಿಕರು. ಕೊರೋನಾ ಆತಂಕವನ್ನ ಮರೆತು ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ. ಮೆಟ್ರೋ ಪ್ರಯಾಣಿಕರು ಮಾತ್ರವಲ್ಲ, ಎಲ್ಲ ಕಡೆಗಳಲ್ಲಿಯೂ ಕೂಡ ಮಾಸ್ಕ್ ಧರಿಸದೆ ಓಡಾಡ್ತಾ ಇದ್ದಾರೆ. ಕೆಲವರು ನೆಪ ಮಾತ್ರಕ್ಕೆ ಮಾಸ್ಕ್ ಧರಿಸ್ತಾ ಇದ್ದಾರೆ. ಆರೋಗ್ಯ ಸಚಿವರ ಎಚ್ಚರಿಕೆಗೂ ಕೂಡ ಜನ ಡೋಂಟ್ ಕೇರ್ ಅಂತ ಇದ್ದಾರೆ. ಕ್ಯಾಮೆರಾ ನೋಡ್ತಾ ಇದ್ದಂತೆ ಮಾಸ್ಕ್ ಹಾಕೊಳ್ತಾ ಇದ್ದಾರೆ. ಸೊ ಇನ್ನಲ್ಲೆಲ್ಲೋ ಮಾರ್ಷಲ್ ಗಳು ನಿಂತಿದ್ದಾರೆ, ಅವ್ರು ಇನ್ನೇನೋ ಫೈನ್ ಹಾಕ್ತಾರೆ ಅಂತ ಹೇಳಿ ಮಾಸ್ಕ್ ಹಾಕೊಳ್ತಾರೆ. ಈಗೀಗಂತೂ ಮಾರ್ಷಲ್ಸ್ ಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅವರು ಕೂಡ ಫೈನ್ ಹಾಕ್ತಾ ಇಲ್ಲ. ಸೊ ನಿಯಮಾವಳಿಗಳು ಇದೆ ಅಷ್ಟೇ, ಆದ್ರೆ ಅದನ್ನ ಯಾರು ಪಾಲನೆ ಮಾಡ್ತಾ ಇಲ್ಲ, ಪಾಲನೆ ಮಾಡ್ತಿದ್ದಾರಾ ಇಲ್ವಾ ಅನ್ನುವಂಥದ್ದನ್ನ ಕೂಡ ಯಾರು ನೋಡ್ತಿಲ್ಲ. ಸೊ ಇದು ಸದ್ಯಕ್ಕಿರುವಂತಹ ಪರಿಸ್ಥಿತಿ. ಬಹುಶಃ ಇದೇ ಪರಿಸ್ಥಿತಿಯಿಂದ ಇವತ್ತು ಕೊರೋನಾ ಕೇಸಸ್ಗಳ ಸಂಖ್ಯೆ ಮತ್ತೆ ಹೆಚ್ಚಾಗ್ತಾ ಇದೆ. ಸ್ವತಃ ಆರೋಗ್ಯ ಸಚಿವರೇ ಎಚ್ಚರಿಕೆ ನೀಡಿದ್ದಾರೆ, ಮೈ ಮರೆತ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ, ಆದ್ರೂ ಕೂಡ ಜನ ಮಾತ್ರ ಕೇಳ್ತಾ ಇಲ್ಲ. ಕರ್ನಾಟಕ ಮತ್ತೊಂದು ಮಹಾರಾಷ್ಟ್ರ ಆಗೋದು ಪಕ್ಕ. ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಮಾಸ್ಕ್ ಕಡ್ಡಾಯ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಿಲ್ಲ. ಮಾಸ್ಕ್ ಕಡ್ಡಾಯ ಇದೆ, ಅದೊಂದು ರೂಲ್ಸ್ ಇದೆ, ಆದ್ರೆ ಫಾಲೋ ಮಾಡೋರು ಬೇಕಲ್ಲ, ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು ಬೇಕಲ್ಲ. ವಾಹನ ಸವಾರರಂತೂ ಬೇಕಾಬಿಟ್ಟಿ ಮಾಸ್ಕ್ ಧರಿಸ್ತಾ ಇದ್ದಾರೆ, ವಾಹನ ಸವಾರರಂತೂ ಸೀರಿಯಸ್ ಆಗಿ ತೆಗೆದುಕೊಳ್ತಲೇ ಇಲ್ಲ. ಮಾಸ್ಕ್ ಧರಿಸದೆ ಆಂಬ್ಯುಲೆನ್ಸ್ ಡ್ರೈವರ್ಗಳು ಕೂಡ ವಾಹನವನ್ನ ಚಾಲನೆ ಮಾಡ್ತಾ ಇದ್ದಾರೆ. ಕೆಲ ಬಿಎಂಟಿಸಿ ಚಾಲಕರು ಕೂಡ ಮಾಸ್ಕ್ ಧರಿಸುತ್ತಿಲ್ಲ. ಸರ್ಕಾರದ ರೂಲ್ಸ್ಗೆ ಜನ ಡೋಂಟ್ ಕೇರ್ ಅಂತ ಇದ್ದಾರೆ. ಬರೀ ಅವರು ಇವರು ಅಂತಲ್ಲ, ಪ್ರತಿಯೊಬ್ರು ಯಾರು ಕೂಡ ಮಾಸ್ಕ್ ಅನ್ನ ಸರಿಯಾಗಿ ಧರಿಸ್ತಾ ಇಲ್ಲ. ಮೊದಲಿದ್ದಂತ ಭಯ, ಮೊದಲಿದ್ದಂತ ಒಂದು ಎಚ್ಚರಿಕೆ ಜಾಗೃತಿ ಈಗ ಅಕ್ಷರಶಃ ಇಲ್ಲ. ಏನೋ ಒಂದ್ ರೀತಿ ಸುಲಭ ಆಗ್ಬಿಟ್ಟಿದೆ, ಅದೇನ್ ಬಿಡ್ರಿ ಕೊರೋನಾ ಬರುತ್ತೆ ಹೋಗುತ್ತೆ ಅನ್ನುವಂತ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದರ ಗಂಭೀರತೆ ಈಗಲೂ ಕೂಡ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿತು, ದೊಡ್ಡ ಪ್ರಮಾಣದಲ್ಲಿ ಜೀವಗಳು ಹೊರಟೋಯ್ತು, ಆದರೂ ಕೂಡ ಅದರ ಗಂಭೀರತೆ ಇನ್ನೂ ಎಷ್ಟೋ ಜನಕ್ಕೆ ಅರ್ಥವಾಗ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಇವತ್ತು ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮತ್ತೆ ಲಾಕ್ಡೌನ್ಗಳು ಮಾಡ್ತಾ ಇದ್ದಾರೆ, ನೈಟ್ ಕರ್ಫ್ಯೂ ಮಾಡ್ತಾ ಇದ್ದಾರೆ, ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಕೊರೋನಾ ಕೇಸಸ್ಗಳನ್ನ ಕಂಟ್ರೋಲ್. ಮತ್ತೊಂದು ಮಹಾರಾಷ್ಟ್ರ ಆಗ್ಬಿಡುತ್ತೆ ಕರ್ನಾಟಕ ಅನ್ನುವಂತ ಒಂದು ಭಯ ಕಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಎಲ್ಲರ ಬೇಜವಾಬ್ದಾರಿ, ಇದಕ್ಕೆಲ್ಲರೂ ಕೂಡ ಕಾರಣ ಆಗ್ತಾರೆ. ಸರ್ಕಾರ ಏನ್ ಮಾಡ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥದ್ದಲ್ಲ, ಸರ್ಕಾರ ಹೇಳಿದ್ದನ್ನ ನಾವೇನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂತ ಒಂದು ವಿಚಾರ ಆಗುತ್ತೆ. ಕೆಲವರು ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಮಾಸ್ಕ್ ಧರಿಸ್ತಾ ಇರ್ತಾರೆ, ಅದು ಮಾಸ್ಕ್ ಎಲ್ಲಿರ್ಬೇಕೋ ಅಲ್ಲಿರೋದಿಲ್ಲ, ಕುತ್ತಿಗೆಗೆ ಹಾಕೊಂಡಿರ್ತಾರೆ ಮಾಸ್ಕ್ ಅನ್ನ. ಯಾರೋ ನೋಡಿದಾಗ ಅಲ್ಲಿ ಇನ್ಯಾರೋ ಪೊಲೀಸ್ ಅವ್ರನ್ನೋ ಇನ್ಯಾರನೋ ನೋಡಿದಾಗ ತೆಗೆದು ಮುಖಕ್ಕೆ ಹಾಕೊಳ್ತಾರೆ, ಮೂಗಿಗೆ ಹಾಕೊಳ್ತಾರೆ, ಇಲ್ಲ ಕ್ಯಾಮ್ರಾ ನೋಡಿದಾಗ ಮಾಸ್ಕ್ ಧರಿಸ್ತಾರೆ. ಈ ಬೇಜವಾಬ್ದಾರಿತನದಿಂದ ಇವತ್ತು ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ದೊಡ್ಡ ಮಟ್ಟದ ಅನಾಹುತ ಸಂಭವಿಸುವಂತಹ ಒಂದು ಆತಂಕ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವೀಣಾ ಸಿದ್ದಾಪುರ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀಣಾ, ಸಾಕಷ್ಟು ಈಗ ಮತ್ತೆ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮತ್ತೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸ್ಬಿಡುತ್ತಾ, ಕೊರೋನಾ ಕೇಸಸ್ಗಳ ಸಂಖ್ಯೆ ಮತ್ತೆ ಮತ್ತೆ ಹೆಚ್ಚಾಗ್ತಾ ಹೋಗುತ್ತಾ ಅನ್ನುವಂತ ಆತಂಕ ಕೂಡ ಕಾಡ್ತಾ ಇದೆ. ಆದ್ರೆ ಇದೆಲ್ಲದಕ್ಕೂ ಕಾರಣ ಬಹುಶಃ ಇವತ್ತು ಸಾರ್ವಜನಿಕರು ಪ್ರತಿಯೊಂದು ಹಂತದಲ್ಲೂ ಕೂಡ ನಿಯಮಾವಳಿಗಳನ್ನ ಪಾಲನೆ ಮಾಡದೇ ಇರುವಂತದ್ದಾಗಿರಬಹುದು, ತುಂಬಾ ಲೈಟ್ ಆಗಿ ತೆಗೆದುಕೊಂಡಿರುವಂತದ್ದಾಗಿರಬಹುದು. ಸೊ ಏನ್ ಮಾಹಿತಿ ಲಭ್ಯವಾಗ್ತಿದೆ ವೀಣಾ? ಲಿಖಿತ, ಏನು ಕಳೆದ ತಿಂಗಳು 200-300 ಕೊರೋನಾ ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆ ಆಗ್ತಾ ಇದ್ವು, ಆದ್ರೆ ಈ ತಿಂಗಳು ಕಳೆದ 2 ದಿನಗಳಿಂದ 800 ಗಡಿಯನ್ನ ತಲುಪಿದೆ. ಇದೆಲ್ಲದಕ್ಕೂ ಎಲ್ಲೋ ಒಂದ್ ಕಡೆ ಜನರ ಬೇಜವಾಬ್ದಾರಿಯೇ ಕಾರಣ ಅಂತ ಹೇಳ್ಬೋದು. ಸರ್ಕಾರ ಎಷ್ಟೇ ರೂಲ್ಸ್ ಮಾಡಿದ್ರು ಕೂಡ ಜನರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ಒಂದ್ ಕಡೆ ವ್ಯಾಕ್ಸಿನ್ ಬಂದಿದೆ, ಸೊ ಕೊರೋನಾ ಹೋಗ್ಬಿಟ್ಟಿದೆಯೇನೋ ಅನ್ನುವಂತಹ ಜನರ ಓಡಾಟ ಇದೆ. ಇಡೀ ಬೆಂಗಳೂರನ್ನ ಗಮನಿಸ್ಬೋದು, ಇಡೀ ಬೆಂಗಳೂರಿನಲ್ಲೂ ಕೂಡ ಯಾರೂ ಸರಿಯಾಗಿ ಮಾಸ್ಕ್ ಅನ್ನ ಹಾಕೊಳ್ತಾ ಇಲ್ಲ, ಸಾಮಾಜಿಕ ಅಂತರವಂತೂ ಮಾಯವಾಗಿಯೇ ಹೋಗಿದೆ. ಜೊತೆಗೆ ಏನು ಪ್ರತಿ ಈಗ ನಿನ್ನೆ 783 ಕೇಸ್ಗಳು ಪತ್ತೆಯಾಗಿತ್ತು, ಅದರಲ್ಲಿ ಬೆಂಗಳೂರಿನ ಪಾಲೆ ದೊಡ್ಡದಿದೆ. 492 ಪಾಸಿಟಿವ್ ಕೇಸ್ಗಳು ಬೆಂಗಳೂರು ಒಂದರಲ್ಲಿಯೇ ಪತ್ತೆಯಾಗಿರುವಂಥದ್ದು, ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಕೇಸ್ಗಳು ಬೆಂಗಳೂರಿನಲ್ಲಿ ಪತ್ತೆ ಆಗ್ತಾ ಇದೆ. ಈಗಾಗಲೇ ಕೆಲವು ವಾರ್ಡ್ಗಳಲ್ಲಿ ಸೋಂಕು ಮಿತಿ ಮೀರ್ತಾ ಇದೆ.
ಸೊ ಸರ್ಕಾರ ಸಾಕಷ್ಟು ಎಚ್ಚರಿಕೆಯಿಂದ ಇರಿ ಅನ್ನುವಂತದನ್ನ ಹೇಳ್ತಾ ಇದೆ ರೂಲ್ಸ್ ಅನ್ನು ಕೂಡ ಮಾಡಿದೆ ಜೊತೆಗೆ ನಿನ್ನೆ ಆರೋಗ್ಯ ಸಚಿವರು ಎಚ್ಚರಿಕೆಯಿಂದ ಇರಿ ಅನ್ನುವಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಆದರೆ ಜನರು ಸರ್ಕಾರ ಏನೇ ರೂಲ್ಸ್ ಮಾಡಿದ್ರು ಕೂಡ ಅದನ್ನ ನಾವು ಬ್ರೇಕ್ ಮಾಡೋದಕ್ಕೆ ಇದೀವಿ ಅನ್ನುವಂತ ಇದ್ದಾರೆ ಕರೋನಾ ರಾಜ್ಯದಿಂದ ಹೋಗ್ಬಿಟ್ಟಿದೆ ಅನ್ನುವಂತ ರೀತಿಯಲ್ಲಿ ಜನರ ಓಡಾಟ ಇದೆ ನಾವು ಸದ್ಯ ಮಲ್ಲೇಶ್ವರಂ ಅಲ್ಲಿ ಇದೀವಿ ಕಳೆದ 10 ನಿಮಿಷದಿಂದ ಇದೇ ರೋಡ್ ಅಲ್ಲಿ ಇರುವಂತದ್ದು ಸೋ ಇಲ್ಲಿ ಓಡಾಡುವಂತ ವಾಹನ ಸವಾರರು ಇರಬಹುದು ಜನರು ಸರಿಯಾಗಿ ಮಾಸ್ಕ್ ಅನ್ನು ಹಾಕಿಲ್ಲ ಸದ್ಯ ನಾನು ಇಲ್ಲಿರುವಂತ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರಬಹುದು ಈಗಾಗಲೇ ನಾವು ಸಾಕಷ್ಟು ನಿಮಗೆ ವಿಷುವಲ್ಸ್ ಅನ್ನು ಕಳಿಸಿದ್ವಿ ಅದರಲ್ಲೂ ಕೂಡ ಜನರು ಓಡಾಡುವಂತ ಜನರು ಸಾಮಾನ್ಯವಾಗಿ ಮಾಸ್ಕ್ ಅನ್ನು ಹಾಕೊಳ್ಳತಾ ಇಲ್ಲ ಈಗ ಏನು ಈ ಒಂದು ಕ್ಯಾಮೆರಾದಲ್ಲಿ ಸರಿ ಆಗ್ತಾ ಇರುವಂತ ದೃಶ್ಯ ಕೂಡ ನೋಡಬಹುದು ಫುಟ್ಪಾತ್ ಅಲ್ಲಿ ಇಬ್ರು ಹೋಗ್ತಾ ಇದ್ದಾರೆ ಆದರೆ ಅವರು ಹಾಕೊಂಡಿರುವಂತ ಮಾಸ್ಕ್ ಗಲ್ಲಕ್ಕೆ ಇದೆ ಹಾಗಾದ್ರೆ ಇವರಿಗೆ ಇವರ ಆರೋಗ್ಯದ ಬಗ್ಗೆನೇ ಕಾಳಜಿ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ ಜೊತೆಗೆ ಏನು ಒಂದ ಕಡೆ ಓಡಾಡ್ತಾ ಇರುವಂತವರು ಸರಿಯಾಗಿ ಮಾಸ್ಕ್ ಹಾಕಿಲ್ಲ ಅಂದ್ರೆ ಇನ್ನೊಂದ ಕಡೆ ವಾಹನ ಸವಾರರು ಅಷ್ಟೇ ಮಾಸ್ಕ್ ಅನ್ನು ಕೇವಲ ಗಡ್ಡಕ್ಕೋ ಗಲ್ಲಕ್ಕೋ ಹಾಕೊಂಡು ಓಡಾಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೊಂದು ದುರ್ದೈವ ಅಂತಂದ್ರೆ ಬಿಎಂಟಿಸಿ ಬಸ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಸಂಚರಿಸುತ್ತವೆ ಬೆಂಗಳೂರಿನಲ್ಲಿ ಆದರೆ ಅದರ ವಾಹನ ಚಾಲಕರು ಆಗಿರಬಹುದು ಅಥವಾ ನಿರ್ವಾಹಕರು ಅವರು ಕೂಡ ಮಾಸ್ಕ್ ಅನ್ನು ಹಾಕ್ತಾ ಇಲ್ಲ ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಇಲ್ಲಿ ಸಾಕಷ್ಟು 2-wheelerಗಳು 4-wheelerಗಳು ಓಡಾಡ್ತಾ ಇದೆ ಆದರೆ ಅವರು ಯಾರು ಕೂಡ ಮಾಸ್ಕ್ ಅನ್ನು ಹಾಕೊಂಡಿದ್ರು ಸರಿಯಾಗಿ ಮಾಸ್ಕ್ ಅನ್ನು ಹಾಕಿಲ್ಲ ಆಟೋ ಚಾಲಕರಂತೂ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ದಾರೆ ವ್ಯಾಕ್ಸಿನ್ ಬಂದಿದೆ ಕರೋನಾ ಬರಲ್ಲ ಅನ್ನುವಂತ ಮನಸ್ಥಿತಿ ಅವರಿಗೆ ಬಂದ್ಬಿಟ್ಟಿದೆ ಜೊತೆಗೆ ಸರ್ಕಾರ ಎಚ್ಚರಿಕೆಯನ್ನ ಕೊಡ್ತಾ ಇದ್ರೂ ಕೂಡ ನೆಗ್ಲೆಕ್ಟ್ ಅನ್ನು ಮಾಡ್ತಾ ಇದ್ದಾರೆ ಸೊ ನಾವೀಗ ಸದ್ಯದ ಅಂಕಿಅಂಶಗಳನ್ನ ನೋಡಿದ್ರೆ ಇದೇ ನೆಗ್ಲೆಕ್ಟ್ ಏನಾದರೂ ಮುಂದುವರೆದಂತಹ ಸಂದರ್ಭದಲ್ಲಿ ಮತ್ತೆ ರಾಜ್ಯದಲ್ಲಿ ಇನ್ನೂ ಕಠಿಣ ನಿರ್ಬಂಧಗಳು ಬರಬಹುದು ಜೊತೆಗೆ ಈಗಾಗಲೇ ಏನು ನೈಟ್ ಪಾರ್ಟಿಗಳಿಗೆ ಸರ್ಕಾರ ಬ್ರೇಕ್ ಹಾಕುತ್ತೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಹೋಟೆಲ್ ಹಾಗೆ ಬೇರೆ ಬೇರೆ ಏನು ಇದಾವೆ ಅವೆಲ್ಲವಕ್ಕೂ ಬ್ರೇಕ್ ಹಾಕುವಂತಹ ಚಾನ್ಸಸ್ ಇದೆ ಬಿಎಂಟಿಸಿ ಬಸ್ ಅನ್ನ ಬೇಕಾದ್ರೆ ನೋಡಬಹುದು ಅದರಲ್ಲಿರುವಂತಹ ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಇಬ್ರೂ ಕೂಡ ಏನು ಮಾಸ್ಕ್ ಅನ್ನ ಹಾಕೊಂಡಿಲ್ಲ ಅವ್ರ ಜೊತೆ ಪ್ರತಿನಿತ್ಯ ನೂರಾರು ಪ್ರಯಾಣಿಕರು ಏನು ಸಂಚಾರವನ್ನ ಮಾಡ್ತಾರೆ ಪ್ರಯಾಣವನ್ನ ಮಾಡ್ತಾರೆ ಸೊ ಅವ್ರಿಗೇನಾದ್ರೂ ಸೋಂಕು ಇದ್ರೆ ಇದಕ್ಕೆಲ್ಲ ಯಾರು ಹೊಣೆ ಸರ್ಕಾರ ಆಗಿರ್ಬೋದು ಸಚಿವರಿರ್ಬೋದು ಆರೋಗ್ಯ ಇಲಾಖೆ ಸದಾ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಕೂಡ ಜನರು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಮಹಾರಾಷ್ಟ್ರವನ್ನ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬಹುದು 10,000ಕ್ಕೂ ಅಧಿಕ ಕೇಸ್ಗಳು ಬರ್ತಾ ಇದೆ ಮಹಾರಾಷ್ಟ್ರದಿಂದ ಏನಾದರೂ ರಾಜ್ಯಕ್ಕೆ ಆಗಮಿಸಿದವರು ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಓಡಾಡಿದ್ರೆ ರಾಜ್ಯದ ಗತಿ ಏನಾಗಿರ್ಬಹುದು ಯಾಕಂದ್ರೆ ಕಳೆದ ವರ್ಷ ಲಾಕ್ಡೌನ್ ಅಲ್ಲಿ ಎಷ್ಟೋ ಜನ ಸಾವಿರಾರು ಲಕ್ಷಾಂತರ ಜನ ಕೆಲಸವನ್ನ ಕಳ್ಕೊಂಡ್ರು ಒಂದು ಹೊತ್ತಿನ ಊಟಕ್ಕೂ ಕೂಡ ತೊಂದರೆಯನ್ನ ಅನುಭವಿಸಿದ್ರು ಅಷ್ಟೆಲ್ಲ ಪಾಠ ಕಲ್ತಿದ್ರು ಕೂಡ ಈ ಒಂದು ಜನರಿಗೆ ನಿಜವಾಗ್ಲೂ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ವಾ ಒಂದು ಮಾಸ್ಕ್ ಅನ್ನ ಹಾಕೊಳ್ಳೋದಕ್ಕೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಅಟ್ ಲೀಸ್ಟ್ ಇವರ ಆರೋಗ್ಯದ ಬಗ್ಗೆ ಇವರಿಗೆ ಕಾಳಜಿ ಇಲ್ಲದೆ ಇದ್ರು ಕೂಡ ಇವರ ಕುಟುಂಬದ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ಆದ್ರೂ ಇರಬಹುದಿತ್ತಲ್ವಾ ಜೊತೆಗೆ ಇಲ್ಲೊಂದು ಆಂಬ್ಯುಲೆನ್ಸ್ ಕೂಡ ಇದಕ್ಕೆ ಸ್ವಲ್ಪ ಮುಂಚೆ ಹೋಯ್ತು ಆ ಒಂದು ಆಂಬ್ಯುಲೆನ್ಸ್ ಡ್ರೈವರ್ ಕೂಡ ಈ ಒಂದು ಮಾಸ್ಕ್ ಅನ್ನ ಹಾಕಿರ್ಲಿಲ್ಲ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಇರುವಂತವರಿಗೂ ಕರೋನಾ ವಾರಿಯರ್ ಆಗಿ ದುಡ್ದಂತವರಿಗೂ ಕರೋನಾ ಸಂದರ್ಭದಲ್ಲಿ ಸಾವು ನೋವುಗಳನ್ನ ನೋಡಿದಂತವ್ರಿಗೂ ಕೂಡ ಜವಾಬ್ದಾರಿ ಇಲ್ವಾ ಅನ್ನುವಂಥದ್ದು ಸೊ ಅಂದ್ರೆ ಕೇವಲ ಮಲ್ಲೇಶ್ವರಂ ಅಷ್ಟೇ ಅಲ್ಲ ಬೆಂಗಳೂರಿನ ಎಲ್ಲಾ ಕಡೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಮಾರುಕಟ್ಟೆಗಳಂತೂ ಕರೋನಾ ಫ್ಯಾಕ್ಟ್ರಿಗಳಾಗುತ್ತವೆ ಅನ್ನುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹಬ್ಬಗಳ ಹೆಸರಿನಲ್ಲಿ ಸಾಮಾಜಿಕ ಅಂತರವನ್ನ ಮರ್ತಿದ್ದಾರೆ ಬಿಎಂಟಿಸಿ ಅನ್ನ ಎಕ್ಸಾಂಪಲ್ ಆಗಿ ನಾನು ಕೊಡ್ತಾ ಇದ್ದೆ ಆದ್ರೆ KSRTC ಡ್ರೈವರ್ ಕೂಡ ಬೇಜವಾಬ್ದಾರಿಯಿಂದ ಇದ್ದಾರೆ ಕಂಡಕ್ಟರ್ ಕೂಡ ಮಾಸ್ಕ್ ಅನ್ನ ಹಾಕೊಂಡಿಲ್ಲ ಸೊ ಇವರೆಲ್ಲರೂ ಸಾಕಷ್ಟು ಪ್ರತಿನಿತ್ಯ ನೂರಾರು ಪ್ರಯಾಣಿಕರನ್ನ ಭೇಟಿ ಮಾಡ್ತಾರೆ ಹಾಗಾಗಿ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕಿಕೊಳ್ಬೇಕಾಗತ್ತೆ ಆದ್ರೆ ಅವರೇ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇರುವಂತದ್ದು ವಿಪರ್ಯಾಸ ಅಂತ ಹೇಳ್ಬೋದು ಸರ್ಕಾರ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಆದ್ರೆ ಜನಕ್ಕೆ ಯಾಕೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ನೋಡ್ಬೋದು ಈ ಬಸ್ನಲ್ಲೂ ಕೂಡ ಸಾಕಷ್ಟು ಜನ ಇದ್ರು ಅದರಲ್ಲಿರುವಂತಹ ಪ್ರಯಾಣಿಕರು ಕೂಡ ಈ ಒಂದು ಮಾಸ್ಕ್ ಅನ್ನ ಹಾಕೊಳ್ತಾ ಇಲ್ಲ ಸೊ ಮತ್ತೆ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ರಾಜ್ಯ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತೆ ಅನಿವಾರ್ಯವಾಗಿ ಏನಾದ್ರೂ ರಾಜ್ಯ ಸರ್ಕಾರ ಲಾಕ್ಡೌನ್ ಅನ್ನ ಮಾಡಿದ್ರೆ ಲಕ್ಷಾಂತರ ಮಂದಿ ಮತ್ತೆ ಬೀದಿಗೆ ಬೀಳ್ತಾರೆ
ಒಂದು ಹೊತ್ತಿನ ಊಟಕ್ಕೂ ಏನು ತೊಂದರೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಕರೋನಾ ಕಂಟ್ರೋಲ್ ಗೆ ಬರಬೇಕು ರಾಜ್ಯದಲ್ಲಿ ಕರೋನಾ ರಣಕೇಕೆ ಹಾಕಬಾರದು ಅಂದ್ರೆ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರದ ಜೊತೆ ಏನು ಸಾರ್ವಜನಿಕರು ಕೈ ಜೋಡಿಸಬೇಕು ಎಟ್ಲೀಸ್ಟ್ ನಮ್ಮಿಂದ ಆಗುವಂತದ್ದು ಅಂದ್ರೆ ಸಾಮಾನ್ಯವಾಗಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಈಗ ಬೆಂಗಳೂರಿನ ಕೆಲವೆಡೆ ಸಮಾರಂಭಗಳಿಗೆ ಮಾರ್ಷಲ್ಗಳು ಹೋಗ್ತಾರೆ ಮದುವೆಗಳಿಗೆ ಮಾರ್ಷಲ್ ಹೋಗ್ತಾರೆ ಎಟ್ಲೀಸ್ಟ್ ಸರ್ಕಾರ ಏನು ನಿಗದಿಪಡಿಸಿದೆ ಒಂದು ಜನರ ಮಿತಿಯನ್ನ ಅದನ್ನ ಫಾಲೋ ಮಾಡಬೇಕು ಫಾಲೋ ಮಾಡದೆ ಹೋದಂತ ಸಂದರ್ಭದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು ಆಮೇಲೆ ರಾಜ್ಯ ಸರ್ಕಾರವನ್ನ ಇರಬಹುದು ಏನು ಆರೋಗ್ಯ ಇಲಾಖೆಯನ್ನ ನೇರ ಹೊಣೆ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಸೊ ಕಳೆದ ಬಾರಿ ಆದಂತ ಸಮಸ್ಯೆಗಳು ಆಗಬಾರದು ಅಂದ್ರೆ ಈಗಲೇ ಏನು ಎಚ್ಚೆತ್ತುಕೊಳ್ಳಬೇಕು ಪಕ್ಕದ ರಾಜ್ಯಗಳಲ್ಲಿ ಏನು ಕರೋನಾ ರಣಕೇಕೆ ಹಾಕ್ತಾ ಇದೆ ಮಹಾರಾಷ್ಟ್ರ ಆಗಿರಬಹುದು ಕೇರಳ ಆ ರೀತಿಯ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಬರಬಾರದು ಅಂದ್ರೆ ಪ್ರತಿಯೊಬ್ಬ ಸಾರ್ವಜನಿಕ ಕೂಡ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕಾಗುತ್ತೆ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕೊಳ್ಳಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಮಾಸ್ಕ್ ಧಾರಣೆ ಅವಶ್ಯಕ ಆಗಿರುತ್ತೆ ಸೊ ಜೊತೆಗೆ ಈಗ ಏನು ಕರೋನಾ ಕೇಸ್ಗಳು ಹೆಚ್ಚಾಗುತ್ತೆ ಸರ್ಕಾರ ಕೂಡ ಟಫ್ ರೂಲ್ಸ್ ಅನ್ನು ಜಾರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಲೋಚನೆಯನ್ನ ಮಾಡ್ತಾ ಇದೆ ಸೊ ನೀವೀಗ ನೋಡಬಹುದು ಇಲ್ಲಿ ಸಾಕ್ತಾ ಇರುವಂತ ಪ್ರತಿ ವಾಹನ ಚಾಲಕರಾಗಿರ್ಬೋದು ಯಾರು ಕೂಡ ಸರಿಯಾಗಿ ಮಾಸ್ಕ್ ಅನ್ನು ಹಾಕಿಲ್ಲ ಎಟ್ಲೀಸ್ಟ್ ಸರ್ಕಾರ ಟಫ್ ರೂಲ್ಸ್ ಅನ್ನು ತಂದ್ರೆ ಅದನ್ನ ಸಾರ್ವಜನಿಕರು ಫಾಲೋ ಮಾಡಬೇಕು ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಮತ್ತೆ ಅಪಾಯ ಕಟ್ಟಿಟ್ಟ ಬುತ್ತಿ ಸೊ ಬೇರೆ ರಾಜ್ಯಗಳಿಂದ ಬಂದಂತವರಾಗಿರ್ಬೋದು ಇಲ್ಲಿರುವಂತವರಲ್ಲಿ ಸೋಂಕು ಹೆಚ್ಚಾಗತ್ತೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿರಬೇಕಾಗತ್ತೆ ಲಿಖಿತ ಧನ್ಯವಾದ ವೀಣಾ ಡೀಟೇಲ್ಸ್ಗಾಗಿ